ಚನ್ನಪಟ್ಟಣ ಕ್ಷೇತ್ರದಲ್ಲಿ ಮುಂದುವರೆದ ನಿಖಿಲ್ ಕುಮಾರಸ್ವಾಮಿ ಪ್ರಚಾರ ಕರ್ಲಹಳ್ಳಿ ಅಂಚೇಪುರ ಗ್ರಾಮದಲ್ಲಿ ನಿಖಿಲ್ ಅಬ್ಬರದ ಪ್ರಚಾರವನ್ನು ಮಾಡುತ್ತಾ ಇದ್ದಾರೆ ತೆರೆದ ವಾಹನದಲ್ಲಿ ಗ್ರಾಮದಲ್ಲಿ ಮರವಣಿಗೆಯನ್ನು ಮಾಡಲಾಗ್ತಾ ಇದೆ ಖುದ್ದು ಮತದಾರರ ಬಳಿಗೆ ತೆರಳಿ ಮತಯಾಚಿಸುತ್ತಾ ಇದ್ದಾರೆ ಮೈತ್ರಿ ಅಭ್ಯರ್ಥಿ ನಿಖಿಲ್ ಅಂಚೇಪುರಕ್ಕೂ ದೇವೇಗೌಡರ ಕುಟುಂಬಕ್ಕೂ ಒಂದು ಅವಿನಾಭಾವ ಸಂಬಂಧ ಇದೆ ಎರಡು ಚುನಾವಣೆಯಲ್ಲಿ ರಾಜಕೀಯ ಷಡ್ಯಂತ್ರಕ್ಕೆ ಬಲಿಯಾದ ನಾನು ಈ ಚುನಾವಣೆಯಲ್ಲಿ ಸ್ಪರ್ಧಿಸುವ ಮನಸು ಮಾಡಿರಲಿಲ್ಲ ಒಬ್ಬ ವ್ಯಕ್ತಿ ತೆಗೆದುಕೊಂಡ ನಿರ್ಧಾರದಿಂದ ನಾನು ಸ್ಪರ್ಧೆ ಮಾಡಿದೆ ಸಿಪಿ ಯೋಗೇಶ್ವರ್ ವಿರುದ್ಧ ಪರೋಕ್ಷವಾಗಿ ಕಿಡಿಕಾರಿದ್ದಾರೆ ನಿಖಿಲ್ ಪ್ರಚಾರದ ಸಂದರ್ಭದಲ್ಲಿ ಎಲೆಕ್ಷನ್ ಗೆ ಯಾಕೆ ನಿಂತುಕೊಂಡೆ ಅನ್ನುವಂತ ವಿಚಾರವನ್ನು ಪ್ರಸ್ತಾಪಿಸಿದ್ದಾರೆ ಸಾಮಾನ್ಯರು ಯಾರು ಗಿಫ್ಟ್ ಕಾರ್ಡ್ ಅಂತ ತಗೊಂಡಿದ್ರಲ್ಲ ಏನೋ ಪಾಪ ಅವ್ರ ಖುಷಿ ಏನೋ ನಮ್ಮ ಜೀವನ ಬದುಕಾಯ್ತದಪ್ಪ ಒಂದ್ ಎರಡ್ ಮೂರ್ ತಿಂಗಳಿಗೆ ಏನೋ ರೇಷನ್ ತಗೋಬಹುದು ಇಟ್ಕೋಬಹುದು ಅಂತ ಒಂದಷ್ಟು ಪಾಪ ಮುಗ್ದ್ರು ಮತ ನೀಡಿದ್ರು ಅವ್ರಿಗೆ ಅನುಕೂಲ ಆಗ್ಲಿಲ್ಲ ಮೋಸ ಮಾಡ್ತಾರೆ ಚುನಾವಣೆಗಳಲ್ಲಿ ದಯಮಾಡಿ ಇದಕ್ಕೆ ಕಿವಿ ಕೊಡ್ಬೇಡಿ ಬಲಿ ಹಾಕ್ಬೇಡ್ರಿ ನಾವು ನಿಮ್ ಮನೆ ಮಕ್ಕಳು ನಮ್ಮನ್ನ ಬೆಳೆಸಿದ್ದೀರಿ ದಯಮಾಡಿ ಕೈ ಜೋಡಿಸ್ ಬೇಡ ಅದೆಲ್ಲ ಏನ್ ಬೇಡಪ್ಪ ಇರ್ಲಿ ಜನ ಎಲ್ಲ ಮಾಧ್ಯಮದಲ್ಲಿ ನೋಡಿದ್ದಾರೆ ಅಂತ ಚರ್ಚೆಗಳು ಬೇಡ ನಾನು ಯಾರ ಬಗ್ಗೆನೂ ಮಾತಾಡಲ್ಲ ತಾಯಿ ನನಗೆ ಒಂದೇ ದೂರದೃಷ್ಟಿ ನಮ್ಮ ಚನ್ನಪಟ್ಟಣ ತಾಲೂಕು ನಮ್ಮ ತಿಗಳರ ಸಮಾಜ ಇರ್ಬೋದು ನಮ್ಮ ಬೆಸ್ತರ ಸಮಾಜ ಇರ್ಬೋದು ಗಂಗಾ ಮತಸ್ಥ ಇರ್ಬೋದು ನಮ್ಮ ಹಿಂದುಳಿದಿರ್ತಕ್ಕಂಥ ಪರಿಶಿಷ್ಟ ಜಾತಿ ಪರಿಶಿಷ್ಟ ಸಮುದಾಯ ಇರ್ಬೋದು ಎಲ್ಲ ವರ್ಗಗಳನ್ನೂ ಕೂಡ ಇವತ್ತು ಸರ್ವ ಜನಾಂಗದ ಶಾಂತಿಯ ತೋಟ ಸರ್ವ ಜನಾಂಗಕ್ಕೂ ನಾವು ಶಾಂತಿಯನ್ನ ನೆಲೆ ಮಾಡ್ತಕ್ಕಂತ ಕೆಲಸವನ್ನ ಮಾಡ್ತೇವೆ ದಯಮಾಡಿ ನಿಮ್ಮ ಆಶೀರ್ವಾದ ಯುವಕರ ಮೇಲೆ ಇರಲಿ ಕೈ ಜೋಡಿಸಿ ನಿಮ್ಮ ಪಾದಗಳಿಗೆ ನಮಸ್ಕಾರವನ್ನು ಕೇಳ್ತೇನೆ ಕ್ರಮ ಸಂಖ್ಯೆ ನಂಬರ್ ಒಂದು ತಾಯಿ ಇಲ್ಲಿ ನಮಗೆ ಈಗೇನೇನು ಕಾಮಗಾರಿಗಳು ಆಗಬೇಕಾಗಿದೆ ನನ್ನ ಪಾಲಿಗೆ ಅತ್ಯಂತ ಅನಿರೀಕ್ಷಿತವಾದಂತ ಉಪಚುನಾವಣೆ ಕೊನೆಯ ಹಂತದ ಬೆಳವಣಿಗೆಯಲ್ಲಿ ಚುನಾವಣೆಗೆ ಬಂದು ನಿಂತಿದ್ದೇನೆ ಚನ್ನಪಟ್ಟಣ ತಾಲೂಕಿನ ಮಹಾಜನತೆ ಸನ್ಮಾನ್ಯ ದೇವೇಗೌಡರು ಸಾಹೇಬರ ಚನ್ನಪಟ್ಟಣ ತಾಲೂಕಿಗೆ ನೀರಾವರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ಅಂದು ತಗೊಂಡಿರ್ತಕ್ಕಂಥ ನಿರ್ಣಯ ಇಗ್ಲೂರು ಜಲಾಶಯವನ್ನ ಬಹುಶಃ ಅವರು ಕಟ್ಟದೆ ಹೋಗಿದ್ದಿದ್ರೆ ಚನ್ನಪಟ್ಟಣ ತಾಲೂಕಿನಲ್ಲಿ ಇವತ್ತು ಬಹಳಷ್ಟು ಜನ ನಾವು ಭಗೀರಥರು ನಾವು ಕೆರೆ ಕಟ್ಟೆಗಳನ್ನ ತುಂಬಿಸಿದ್ದೇವೆ ನೀರು ತಗೊಂಬಂದಿದ್ದೇವೆ ಅಂತಕ್ಕಂಥದ್ದನ್ನು ಹೇಳ್ತಾರೆ ಆದರೆ ಆ ಪುಣ್ಯಾತ್ಮ ಅವತ್ತು ಅವರ ಒಂದು ನಿರ್ಧಾರ ಏನಿತ್ತು ಒಂದು ದೂರದೃಷ್ಟಿ ಏನಿತ್ತು ಇಗ್ಲೂರಿನ ಅಣೆಕಟ್ಟನ್ನ ಕಟ್ಟದೆ ಹೋಗಿದ್ರೆ ಬಹುಶಃ ಚನ್ನಪಟ್ಟಣ ತಾಲೂಕು